ನಮಸ್ತೆ ಸ್ನೇಹಿತರೆ, ಟೆಕ್ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಪಹಣಿಗೆ ಅಂದರೆ ಉತ್ತಾರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಹೇಗೆ, ಅದನ್ನು ನಮ್ಮ ಮೊಬೈಲ್ ಮುಖಾಂತರ ಅಥವಾ ನಮ್ಮ ಸಿಸ್ಟಮ್ ಮುಖಾಂತರ ನಾವು ಯಾವ ಥರ ಲಿಂಕ್ ಮಾಡೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗ್ತಾ ಇದೆ. ಸ್ನೇಹಿತರೆ ಸ್ನೇಹಿತರೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಕಂಪಲ್ಸರಿ ಇದೆ. ಸ್ನೇಹಿತರೆ, ಅದನ್ನು ನಾವೇನು ಮಾಡಬೇಕಾದ್ರೆ ಅಲ್ಲಿ ಗೂಗಲಿಗೆ ಹೋಗಿ ಆಧಾರ್ ಲಿಂಕ್ ಆರ್ ಟಿ ಸಿ ಅಂತ ಹಾಕ್ಬೇಕಾಗತ್ತ. ಈಗ ಆಪ್ಷನ್ಸ್ ಬಂದಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದು ಸ್ಲೋಲಿ ಓಪನ್ ಆಗತ್ತೆ. ಇವಾಗ ನೋಡಿ ಸ್ನೇಹಿತರೆ, ತೆಳಗಡೆ ಓಪನ್ ಆಗಿದೆ. ನೋಡಿ ಸ್ನೇಹಿತರೆ, ತೆಳಗಡೆ ಲಾಗಿನ್ ಓಪನ್ ಆಗಿದೆ. ಮೊಬೈಲ್ ನಂಬರ್ ಅಂತ ಕ್ಯಾಪ್ಚ ಅಂತ ಬಂದಿದೆ ಸ್ನೇಹಿತರೆ. ಮೊಬೈಲ್ ನಂಬರ್ ಕ್ಯಾಪ್ಚ ಹಾಕಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಓ ಟಿ ಪಿ ಬರುತ್ತೆ ಸ್ನೇಹಿತರೆ. ಓ ಟಿ ಪಿ ಆದಮೇಲೆ ಲಾಗಿನ್ ಆಗುತ್ತೆ. ಓ ಟಿ ಪಿ ಹಾಕಿದಾದಮೇಲೆ ಸ್ನೇಹಿತರೆ ಲಾಗಿನ್ ಆಗುತ್ತೆ. ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ 3 ಡಾಟ್ ಇದೆಯಲ್ಲ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಿಂಕ್ ಆಧಾರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಲಿಂಕ್ ಆಧಾರ್ ಕ್ಲಿಕ್ ಮಾಡಿದಾಗ ಅರ್ಜಿದಾರನ ವಿವರ ಅಂತ ಬರುತ್ತೆ. ತೆಳಗಡೆ ಕೆಲವೊಂದು ವಿವರ ಇದೆ ಸ್ನೇಹಿತರೆ. ಪಾಣಿದೊಂದಿಗೆ ನಿಮ್ಮ ಆಧಾರ ಸಂಖ್ಯೆ ಲಿಂಕ್ ಮಾಡಿ, ನಿಮ್ಮ ಆಧಾರ್ ವಿವರವನ್ನು ಯಶಸ್ವಿಯಾಗಿ ಪರಿಶೀಲಿಸಿದ ನೀವು ಕೆಳಗಿನ ಸರ್ವೆ ನಂಬರ್ಗಳನ್ನು ಆಯ್ಕೆ ಮಾಡಬಹುದು ಮತ್ತು ಅದರ ಲಿಂಕನ್ನು ಮಾಡಬಹುದು. ಕೆಳಗಡೆ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗತ್ತೆ ಸ್ನೇಹಿತರೆ. ಆಧಾರ್ ಕಾರ್ಡ್ ನಂಬರ್ ಹಾಕಿದಾದ್ಮೇಲೆ ಆಧಾರಲ್ಲಿ ಏನು ಹೆಸರಿದೆ ಅದನ್ನು ಹಾಕ್ಬೇಕಾಗತ್ತೆ. ತೆಳಗಡೆ ರೈಟನ್ನು ಇದು ಟಿಕ್ಕಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ವೆರಿಫೈ ಮಾಡ್ಕೋಬೇಕು ಸ್ನೇಹಿತರೆ. ವೆರಿಫೈ ಆದಮೇಲೆ ಭೂಮಿಯ ವಿವರ ಬರುತ್ತೆ ಸ್ನೇಹಿತರೆ. ಆ ಭೂಮಿ ವಿವರದಲ್ಲಿ ಕೆಳಗಡೆ ಏನಿದೆ ಅಂದರೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ತಾಲೂಕು ಸೆಲೆಕ್ಟ್ ಮಾಡ್ಕೋಬೇಕು, ಹುಬ್ಬಳ್ಳಿ ಮತ್ತು ಗ್ರಾಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಯಾವ ಸರ್ವೆ ನಂಬರ್ ಇರುತ್ತೆ ಆ ಸರ್ವೆ ನಂಬರ್ ಹಾಕಿ ಆಮೇಲೆ ಗೂ ಅಂತ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಅಕ್ಷರ ಭಾಗ ಮತ್ತು ಇಷ್ಟ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಆದಮೇಲೆ ಸರ್ಚ್ ಮಾಡಬೇಕು ಸ್ನೇಹಿತರೆ. ಸೆಲೆಕ್ಟ್ ಆದಮೇಲೆ ಸ್ನೇಹಿತರೆ ಮಾಲೀಕರನ್ನು ಆಯ್ಕೆ ಮಾಡಬೇಕಾಗತ್ತೆ. ಮಾಲೀಕರ ಹೆಸರು ಆಧಾರ್ನಲ್ಲಿ ಇರತಕ್ಕಂಥ ಹೊಂದಾಣಿಕೆ ಆಗಬೇಕು ಸ್ನೇಹಿತರೆ. ಆವಾಗ ಇದು ಆಧಾರ್ ಕಾರ್ಡಿಗೆ ಆರ್ ಟಿ ಸಿ ಲಿಂಕ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಈ ಥರ ಮಾಹಿತಿ ನಿಮ್ಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.